हाय फ्रेंड्स, वेलकम बैक टू माय चैनल। नानु निम्म प्रीति गणिती राजेश्वरी। इदेनु अंत गेस मड्ता इदीरा? ओके, इदु अगसे चटनी, हागे इदु शेंगा चटनी। इवळ्ळन्न माडि ना याव रीति माडिदे अंत निमगे तोरिस्ता इदीनि। नीवु इदे रीति चटनिगळन्न चटनी पुडिगळन्न माडिद्रे ननगे कूड तोरिसि। ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ನಾನು ಯಾವ ರೀತಿ ಚಟ್ನಿನ ಮಾಡ್ಕೊಂಡೆ, ಹಾಗೆ ಏನೇನು ಹಾಕಿದೆ ಅನ್ನೋದನ್ನ ತಿಳಿಬೇಕಂದ್ರೆ ಒಡೆ ನೋಡ್ಕೊಂಡು ಬರೋಣ। ಓಕೆನಾ? ಥ್ಯಾಂಕ್ ಯು। ನೋಡಿ ಸ್ನೇಹಿತರೆ, ಇದು ಅಗಸೆ। ಚೆನ್ನಾಗಿ ಈ ರೀತಿ ಹುರ್ಕೋಬೇಕು, ಚಟ ಚಟ ಅಂತ ಸಪ್ಪಳ ಬರುತ್ತಲ್ವಾ, ಈ ರೀತಿ ಸಪ್ಪಟ್ ಅಂತ। ಆಲ್ರೆಡಿ ಇದು ನೋಡೋದಕ್ಕೆ ಮುಂಚೆನೆ ಕಾಫಿ ಕಲರ್ ಬ್ರೌನ್ ಆಗಿರುತ್ತೆ। ಹುರಿಯೋದು ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ, ಒಮ್ಮೆ ಡಾರ್ಕ್ ಆಗಿ ಹುರಿಬೇಡಿ, ಹತ್ತಿ ಬಿಡುತ್ತೆ। ಅಗಸೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಈ ಶ್ರಾವಣ ಮಾಸ ಬಂತು, ನಾಗರ ಪಂಚಮಿ। ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಪಂಚಮಿ ಅಂತ ಮಾಡ್ತೀವಿ। ಎಲ್ಲ ಥರದ ಚಟ್ನಿ ಪಲ್ಯಗಳನ್ನು ಮಾಡಿ ಅವತ್ತ ಮನೆ ಮನೆಗೆಲ್ಲ ಅದನ್ನು ಹಂಚುತ್ತಾರೆ। ಹಾಗಾಗಿ ಇವತ್ತು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ। ತುಂಬಾ ಸಿಂಪಲ್ಲು ನೋಡಿ ಸ್ನೇಹಿತರೆ, ಈ ರೀತಿ ಚಟ ಚಟ ಅಂತಂದ್ರೆ ಹುರಿದಿದ್ದಾಯಿತು ಅಂತ ಅರ್ಥ। ಇದೊಂಥರ ಸ್ಮೆಲ್ ಬರುತ್ತೆ, ಇದಾಗಿದ ತಕ್ಷಣ ಇದು ಹುರಿದಿದೆ ಅಂತ ಅರ್ಥ। ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ। ತಡಿ ತಡಿ ಹಾಕಿ ತೋರಿಸ್ತೀನಿ, ಚಲೋ ಮಾಡ, ಚಲೋ ಕಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ। ಇದು ಅಗಸೆ, ಈ ಅಗಸೆಯಲ್ಲಿ ಸಾಕಷ್ಟು ಔಷಧಕಾರಿ ಗುಣಗಳಿದ್ದಾವೆ। ಏನೇನಂದ್ರೆ, ಮೊದಲನೇದಾಗಿ ಇದು ಅಜೀರ್ಣನ ನಿವಾರಣೆ ಮಾಡುತ್ತೆ, ಹಾಗೆ ಭಾಳ ಜನಕ್ಕೆ ಮಲಬದ್ಧತೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ। ಈ ಅಗಸೆ ತಿನ್ನೋದ್ರಿಂದ ಮಲಬದ್ಧತೆ ಭಾಳ ಖಾಯಂ, ನಾವು ಅಗಸೆನ ತಿಂತಾ ಬರೋದ್ರಿಂದ ಮಲಬದ್ಧತೆ ನಿವಾರಣೆ ಖಂಡಿತವಾಗಿ ಆಗುತ್ತೆ। ಹಾಗೆ ಈ ಅಗಸೆನ ಬಡೆ ಸೊಪ್ಪು ತಿಂತೀವಲ್ಲ, ಅದೇ ರೀತಿ ದಿನಕ್ಕೆ ಎರಡರಿಂದ ಮೂರು ಸಲ ತಿನ್ನೋದ್ರಿಂದ ಮಡ್ಕಾಲು ನೋವು, ಕೈ ನೋವು, ಏನು ಕೀಲು ಸಂಧಿಗಳ ನೋವು ಬರ್ತಾವಲ್ಲ, ಅವು ಭಾಳ ನೋವು ಕಡಿಮೆ ಮಾಡುತ್ತೆ। ನೋವು ಕ್ರಮೇಣವಾಗಿ ತಿನ್ನೋದ್ರಿಂದ ನೋವು ಕಡಿಮೆ ಆಗುತ್ತೆ, ಜೊತೆಗೆ ಅಗಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು। ಈ ಅಗಸೆನ ವಾರದಲ್ಲಿ ಎರಡರಿಂದ ಮೂರು ಬಾರಿ ಅಂತೆ ಅಗಸೆನ ಅಗಸೆ ಸೊಪ್ಪಿಂದ ಸೊಪ್ಪು ಬರುತ್ತೆ, ಇದ್ರದ್ದು ಪಲ್ಯ ಮಾಡಿ ನಾವು ತಿನ್ನೋದ್ರಿಂದ ಕೂಡ ಹಸಿವು ಹೆಚ್ಚಾಗುತ್ತೆ, ಹಾಗೆ ಅಜೀರ್ಣ ಮತ್ತು ಮಲಬದ್ಧತೆ ಕಡಿಮೆ ಆಗುತ್ತೆ, ಗುಣವಾಗುತ್ತೆ ಅಂತ ಹೇಳ್ಬೋದು। ಹಾಗೆ ಲೇಡೀಸಿಗೆ ಜಾಸ್ತಿ ವೈಟ್ ಅಂತ ಹೋಗ್ತಿರ್ತೈತಿ, ಬಿಳೆ ಸೆರಗು ಅಂತ ಹೇಳ್ತೀವಿ, ಅದು ಕೂಡ ಈ ಅಗಸೆ ಹೂಗಳನ್ನು ರಾತ್ರಿ ಮಲಗುವ ಮುಂಚೆ ತುಪ್ಪದಲ್ಲಿ ಹುರಿದು ತಿನ್ನೋದರಿಂದ ಕೆಲವು ಕಾಲ ತಿನ್ನಬೇಕು, ಒಂದಿನ ಎರಡು ದಿನ ಅಂತಲ್ಲ, ಒಂದು ಸಿಕ್ಸ್ ಮಂತ್ವರೆಗೆ ಆದರೂ ತಿನ್ನೋದರಿಂದ ಅದು ಏನು ವೈಟ್ ಅಂತ ಹೋಗ್ತಿರುತ್ತಲ್ಲ ಬಿಳೆ ಸೆರಗು ಅಂತ, ಅದು ನಿಜವಾಗ್ಲೂ ಕಡಿಮೆ ಆಗುತ್ತೆ। ಜೊತೆಗೆ ಸಾಯಂಕಾಲ ಆಗ್ತಿದ್ದಂಗೆ ಕೆಲವು ಜನಕ್ಕೆ ಕಣ್ಣು ಮಬ್ಬಬ್ಬ ಕಾಣುತ್ತೆ। ಈ ಅಗಸೆಯಲ್ಲಿ ಸಾಕಷ್ಟು ಗುಣಗಳಿದ್ದೀವಿ, ಆ ಕಣ್ಣು ಇರುಳು ಕಣ್ಣು ಅಂತ ಹೇಳ್ತೀವಿ, ಅದು ಕೂಡ ಹೋಗಲಾಡಿಸೋಕ್ಕೆ ಪ್ರಯತ್ನ ಪಡುತ್ತೆ। ಹಾಗಾಗಿ ಇದನ್ನು ಹೆಚ್ಚಾಗಿ ನೀವು ಅದೇ ರೀತಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಈ ಥರ ಅಗಸೆ ಚಟ್ನಿನ ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು। ಹಾಗಾಗಿ ಅಗಸೆಗಳನ್ನು ಜಾಸ್ತಿ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ ಅಗಸೆ ಚಟ್ನಿ ಮಾಡೋದು ಯಾವ ರೀತಿ ಅಂತ। ತುಂಬಾ ಸಿಂಪಲ್ಲು ನೋಡಿ, ಬೆಳ್ಳುಳ್ಳಿ, ನಾ ಬೆಳ್ಳುಳ್ಳಿ ಜಾಸ್ತಿ ಯಾವಾಗಲೂ ಯೂಸ್ ಮಾಡ್ತೀನಿ, ಯಾಕೆ ಆರೋಗ್ಯಕ್ಕೆ ಭಾರಿ ಬೆಸ್ಟು ಅಂತ। ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸ್ನೇಹಿತರೆ ಜೀರಿಗೆ, ಜೀರಿಗೆನ ಹೆಚ್ಚಾಗಿ ಬಳಸ್ತೀನಿ ನಾನು, ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರಿಗೆ। ಹಾಗೆ ಕರಿಬೇವು ಸೊಪ್ಪು, ಈ ಕರಿಬೇವು ಸೊಪ್ಪನ್ನು ಹೆಚ್ಚಾಗಿ ಬಳಸಿ, ಹೇರಳವಾಗಿ ಬಳಸಿ ಆರಾಮಾಗಿ, ಯಾಕಂದರೆ ಕಣ್ಣಿಗೆ ಕೂದಲಕ್ಕೆ ಶುಗರ್ ಇದ್ದವ್ರಿಗೆ ಬಿ ಪಿ ಇದ್ದವ್ರಿಗೆ ಕರಿಬೇವು ಸೊಪ್ಪು ತುಂಬ ಒಳ್ಳೆಯದು ಕರಿಬೇವು। ಈಗ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವನ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ। ಕೊನೆಯದಾಗಿ ಹಚ್ಚಿಮೆಣಸಿನ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಇದು ಬ್ಯಾಡಗಿ ಮೆಣಸಿನಕಾಯಿ ಇರೋದ್ರಿಂದ ಖಾರ ಕಡಿಮೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರ ಪುಡಿ ಬಳಸ್ತಾ ಇದ್ದೀನಿ ನಾನು। ಸ್ವಲ್ಪ ಖಾರ ಇದ್ರೇ ಟೇಸ್ಟ್, ಇದು ಸ್ಪೈಸಿ ಆಗಿರಬೇಕು, ಮೊಸರಿನ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖಾರ ಹಾಕ್ಕೊಂಡಿದ್ದೀನಿ। ಫೈನಲ್ಲಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ನೋಡಿ ಸ್ನೇಹಿತರೆ। ಕೊನೆಯದಾಗಿ ಚೂರೇ ಚೂರು ಬೆಲ್ಲನ, ಇದು ಆಪ್ಷನಲ್ಲಿ ಬೇಕಂದರೆ ಹಾಕೋಬೋದು, ಬೇಡಂದರೆ ಬಿಡ್ಬೋದು, ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ। ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ಬರೋಣ ನೋಡಿ ಸ್ನೇಹಿತರೆ। ಈ ರೀತಿ ಜಾರಿಗೆ
ಇದನ್ನಷ್ಟು ಏನೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಗಸೆನೆಲ್ಲ ಇದನ್ನ ಹಾಕೊಂಡು ಬಿಡೋಣ ಇಷ್ಟು ಏನು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಫೈನಲ್ ಆಗಿ ಅಗಸೆ ಚಟ್ನಿ ರೆಡಿ ಆಗಿದೆ ಈ ತರ ಸಾಫ್ಟ್ ಆಗಿ ಮಿಕ್ಸರ್ ಮಾಡ್ಕೊಂಡ್ಬಿಡಿ ಇದರದು ಒಂದು ಏನು ಘಮಘಮ ಅಂತ ಇರ್ತತಿ ಪರಿಮಳ ಸ್ಮೆಲ್ ಅಂತ ಏನು ಹೇಳ್ತೀವಿ ಭಾಳ ಚಂದ ಇರುತ್ತೆ ಜೊತೆಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ಇದ್ರ ಜೊತೆಗೆ ನಾ ಇನ್ನೊಂದು ಚಟ್ನಿ ಮಾಡ್ತಾ ಇದ್ದೀನಿ ಶೇಂಗಾ ಚಟ್ನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಇದೆ ಇದು ಮೊಸರು ಜೊತೆ ತುಪ್ಪ ಜೊತೆ ತುಂಬ ಸಖತ್ ಒಳ್ಳೆಯ ಕಾಂಬಿನೇಷನ್ ಇದು ನೋಡಿ ಸ್ನೇಹಿತರೆ ಅದೇ ಅಗಸಿ ಹುರ್ಕೊಂಡಿದ್ದೀವಲ್ಲ ಅದೇ ಬುಟ್ಟಿಯಲ್ಲಿ ಶೇಂಗಾ ಕೂಡ ನಾ ಇವಾಗ ಹುರಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಶೇಂಗಾ ಈ ರೀತಿ ಚೆನ್ನಾಗಿ ಹುರಿದಿದೆ ಕಪ್ಪಾಗಿ ಜಾಸ್ತಿ ಹತ್ತಿಸಿ ಹುರಿಬೇಡಿ ಸಾಕು ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನು ಗ್ಯಾಸ್ ಬಂದ್ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ ಸೇಮ್ ಅಗಸೆ ಚಟ್ನಿ ಯಾವ ರೀತಿ ಮಾಡಿದ್ವಿ ಇದು ಸೇಮ್ ಅದೇ ರೀತಿ ಮಾಡ್ತೀನಿ ನಾನು ಬರೀ ಶೇಂಗಾದ ಚಟ್ನಿ ಮಾಡ್ಬೋದು ಬಟ್ ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ಪುಟಾಣಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎರಡೂ ಮಾಡ್ತೀನಿ ಈ ಥರ ಶೇಂಗಾ ಮತ್ತು ಪುಟಾಣಿ ಮಿಕ್ಸ್ ಮಾಡಿ ಬರೀ ಶೇಂಗಾದ್ದು ಕೂಡ ಮಾಡ್ತೀನಿ ಸೇಮ್ ಪ್ರೊಸೀಜರ್ ಅದಕ್ಕೆ ಏನಿತ್ತು ತುಂಬಾ ಈಸಿ ಇದಕ್ಕೂ ಒಂದು ಹಿಡಿಯಷ್ಟು ಕರಿಬೇವನ್ನ ಚೆನ್ನಾಗಿ ತೊಳೆದು ಒಣಸಿಟ್ಕೊಂಡಿದ್ದೀನಿ ಕರಿಬೇವು ಜೀರಿಗೆ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿನ ನಾನು ಯಾವಾಗಲೂ ಜಾಸ್ತಿನೇ ಹಾಕೋದು ಯಾಕಂದರೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಬೆಳ್ಳುಳ್ಳಿನ ಜಾಸ್ತಿ ಹಾಕೋತಾ ಇದ್ದೀನಿ ಆಗೋಯಿತು ಮುಗೀತು ಫೈನಲ್ ಆಗಿ ಇದಕ್ಕೆ ನಾನು ಖಾರನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಮೇಲಾಗಿ ಇದು ಖಾರ ಕೂಡ ಜಾಸ್ತಿ ಇಲ್ಲ ಹಾಗಾಗಿ ಇಷ್ಟು ಖಾರನ ಹಾಕೋತಾ ಇದ್ದೀನಿ ಖಾರಲ್ಲಿ ನಾವು ಆಲ್ರೆಡಿ ಉಪ್ಪು ಹಾಕಿ ರುಬ್ಬಿರ್ತೀವಲ್ವಾ ಮಿಕ್ಸಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಉಪ್ಪನ್ನು ಸ್ವಲ್ಪ ಪ್ರಮಾಣಕ್ಕೆ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಅದೇ ಅಗಸೆ ಚಟ್ನಿ ಏನು ಮಾಡಿದ್ವಿ ಅದೇ ಮಿಕ್ಸರ್ ಜಾರಿಗೆ ಇದನ್ನೆಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನಮ್ಮದು ಪುಟಾಣಿ ಶೇಂಗಾ ಚಟ್ನಿ ರೆಡಿ ನೋಡಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಎರಡು ಚಟ್ನಿಗಳು ರೆಡಿ ಆದವು ಇದು ಅಗಸೆ ಚಟ್ನಿ ಹಾಗೆ ಇದು ಶೇಂಗಾ ಮತ್ತು ಪುಟಾಣಿ ಮಿಕ್ಸ್ ಮಾಡಿದಂಥ ಚಟ್ನಿ ಪುಡಿ ಇವಾಗ ನಾಗರಮಾಸಿ ಬಂತಲ್ವ ಪಂಚಮಿ ನಾಗರ ಹಬ್ಬ ಬಂತು ನಮ್ಮ ಮನೇಲಿ ಯಾವಾಗಲೂ ಚಟ್ನಿ ಪುಡಿ ಬೇಕೇ ಬೇಕು ನನ್ನ ಮಗಳಿಗೆ ಕಾಯ ಮಾಡ್ತಾನೆ ಇರ್ತೀನಿ ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ ಏನು ಮಾಡೋದು ಈ ವಿಡಿಯೋನ ಅಂತ ಬಟ್ ಅಂದ್ರೂ ಸ್ಟಾರ್ಟಿಂಗಲ್ಲಿ ಯಾರೋ ಒಬ್ಬರು ಕೇಳಿದ್ರು ನಾ ಮಸಾಲೆ ಚಟ್ ಪದಾರ್ಥಗಳು ಮಾಡಿ ತೋರಿಸ್ಬೇಕಾದಾಗ ಬಟ್ ತೋರಿಸಿರಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಎಟ್ ಟೈಮ್ ಎರಡೂ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ಚಟ್ನಿಗಳನ್ನು ಮಾಡ್ಕೋತೀನಿ ನೀವು ಚಟ್ನಿನ ಯಾವ ರೀತಿಯಾಗೂ ಚೇಂಜ್ ಏನಾದರೂ ಡಿಫ್ರೆಂಟಾಗಿ ಮಾಡ್ತಿದ್ರೆ ನನಗೂ ಕೂಡ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಇದರಲ್ಲಿ ಒಣ ಕೊಬ್ಬರಿ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ ಬಟ್ ಅದು ಒಂದು ಎಂಟು ಹತ್ತು ದಿನಕ್ಕೆ ಒಂಥರ ಸ್ಮೆಲ್ ಬರುತ್ತೆ ಕಮಟ್ ವಾಸನೆ ಥರ ಹಾಗಾಗಿ ನಾನು ಕೊಬ್ಬರಿನ ಮಿಕ್ಸ್ ಮಾಡ್ತಾ ಇಲ್ಲ ಓನ್ಲಿ ಪುಟಾಣಿ ಶೇಂಗಾ ಬೆಲ್ಲ ಬೆಳ್ಳುಳ್ಳಿ ಏನು ಹಾಕಿದ್ದೀನಿ ಅಂತ ನೀವು ನೋಡಿದಿರಲ್ವ ಇಷ್ಟನ್ನು ಮಾತ್ರ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ವಿಡಿಯೋಗಳನ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಹೊಸದಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು